ಅಥಣಿ ತಾಲೂಕು ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಶಾಖೆಯ ಅಥಣಿ ಮಹಿಳಾ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಹಣ ಮರಳಿ ಕೊಡಿ ಅಂದ್ರೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಅಥಣಿ ತಾಲೂಕಿನ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಶಾಖೆ ಅಥಣಿಯ ಮಹಿಳಾ ಸಿಬ್ಬಂದಿ ವರ್ಗದವರು ಬಡ ಜನರು ಬ್ಯಾಂಕಿಗೆ ಕಟ್ಟಿದ ಹಣವನ್ನು ಮರಳಿ ಕೊಡಿ ಎಂದು ಕೇಳಿದರೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಹಲ್ಲೆ ಮಾಡಲು ಯತ್ನಿಸುತ್ತಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಮಾಧ್ಯಮದಲ್ಲಿ ಸಾಕಷ್ಟು ಇದರ ಬಗ್ಗೆ ವರದಿ ಮಾಡಿದರೂ ಸಾರ್ವಜನಿಕರ ಹಣವನ್ನು ಕೊಡಿಸುವಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಮಹಿಳಾ ಬ್ಯಾಂಕ್ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿಯಾಗಿದೆ. ಇನ್ನು ಮುಂದಾದರೂ ಇಂತಹ ಬ್ಯಾಂಕುಗಳಿಗೆ ಅನುಮತಿ ಕೊಡುವ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರಾ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಈ ಮಹಿಳಾ ಬ್ಯಾಂಕ್ ಸಿಬ್ಬಂದಿಗಳು ಬಡ ಜನರ ಹಣ ಕೊಡದೆ ಸತಾಯಿಸುತ್ತಿದ್ದಾರೆ. ಹಣ ಕೇಳಲು ಬ್ಯಾಂಕಿನ ಹತ್ತಿರ ಹೋದರೆ ನಾಳೆ ಬನ್ನಿ ಎಂದು ಆಂಜನೇಯನ ಕತೆ ಹೇಳ್ತಾರೆ. ದುಡ್ಡು ಕಳೆದುಕೊಂಡು ಕಂಗಾಲಾಗಿರುವ ಬಡ ಜನರ ಕಣ್ಣೀರು ಅಧಿಕಾರಿಗಳಿಗೆ ಕಾಣಿಸುತ್ತಿಲ್ಲವೇ? ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕಾಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇನ್ನು ಮುಂದಾದರೂ ಅವರ ಕಣ್ಣೀರು ಒರೆಸಲು ಯಶಸ್ವಿಯಾಗುತ್ತಾರಾ ಎಂಬುದು ಮಾತ್ರ ನಿಗೂಢವಾಗಿದೆ. ಅಲ್ಲ ನಮಗ ಕುತ್ತಿಗೆ ಸಿಕ್ಕಲಾಗ ಬರ್ತಾರ ಅಂದ್ರೆ ಎಟ್ಟ ಸೋಕ್ತಿರ್ಬೇಕು. ಅಲ್ಲ ನಾ ಕಟ್ಟಿ ತಾಳಗನಿತ್ತೇನೆ, ನಾ ಬಡಿಲ ಹೋಗಿನೈತೆ ಹೇಳ್ತಾನವ. ನಂದು ಕಾಲ್ ನೋಯ್ತೈತೇಳಿ ಕಟ್ಟಿ ತಾಳಗ ನಿತ್ತೀನಿ ನಾನು. ಇಡದಲ್ಲ ಅದು ಏನ್ ಆಗತ್ತೆ ಆಗತ್ತೆ ಎಲ್ಲ ಮತ್ತೆ ಯಾರು ಬೆನ್ನತ್ತದ, ಯಾರು ಯಾರೇ ಒಬ್ರು ಬೇಕಲ್ಲ. ಹೆಸರು ಬರಿ, ಎಷ್ಟು ಮಂದಿ ಬಂದಾರ ಎಲ್ಲಾರು ಹೆಸರು ಬರಿ. ಮಾಡ್ಲಿ ಮಾಡ್ಲಿ ಕಂಪ್ಲೀಟ್ ಮಾಡ್ಲಿ, ಅವ್ರ ಮಾಡ್ಲಿ ಕಂಪ್ಲೀಟ್ ಮಾಡ್ಲಿ, ನಾವು ತಯಾರಾದೇವ. ಅವರ ಕೊಡ್ಲ ಕಂಪ್ಲೇಂಟ್ ಬ್ಯಾಂಕಿಂಗ್ ಬ್ಯಾಂಕಿಂಗ್.